ಎಲ್ಲರಿಗೂ ನಮಸ್ಕಾರ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಸ್ತದಲ್ಲಿ ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬರುತ್ತವೆ ಆದರೆ ಒಂದೇ ರೀತಿಯ ಚಿಹ್ನೆಗಳು ಬೇರೆ ಬೇರೆ ಸ್ಥಾನದಲ್ಲಿದ್ದಾಗ ಅದರ ಅರ್ಥವೇ ಬೇರೆ ಕೆಲವು ಅಪಾಯಗಳನ್ನು ತಂದುೊಡ್ಡುವಂತಹ ಸೂಚನೆಯಾಗಿದ್ದರೆ ಕೆಲವು ಅಭಿವೃದ್ಧಿಯನ್ನು ತರುವಂತಹ ಒಳ್ಳೆಯದನ್ನು ಮಾಡುವಂತಹ ಸೂಚನೆಗಳಾಗಿರುತ್ತವೆ ಅಂತಹ ಕೆಲವು ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ವಿಷಯ ಹಂಚ್ಕೋಬೇಕು ಅಂತ ಇದ್ದೀನಿ ಅದಕ್ಕಾಗಿ ಬಿ ಎಮ್ ಪಿ ಚರಲ್ಜಿ ರಿಸರ್ಚ್ ಸೆಂಟ್ರ್ನವರು ತಯಾರಿಸಿರುವ ಈ ವಿಡಿಯೋವನ್ನು ನಿಮಗೆ ತೋರಿಸಲು ನನಗೆ ಸಂತೋಷವಾಗ್ತಾ ಇದೆ ಅಂದರೆ ಹಸ್ತದಲ್ಲಿ ಕೆಲವೊಮ್ಮೆ ಪ್ಲಸ್ ಚಿಹ್ನೆಗಳು ಅಂದರೆ ಪ್ಲಸ್ ಅಂತ ನಿಮಗೆ ಗೊತ್ತು ಇಂಟು ಅಥವಾ ಪ್ಲಸ್ ಹೀಗಿರ್ಬೋದು ಅಥವಾ ಈಗಿರ್ಬೋದು ಹೀಗಿರುವಂತಹ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದ್ದಾಗ ಏನು ಅದರ ಫಲ ಏನಾಗುತ್ತದೆ ಒಂದು ಸ್ಥಾನದಲ್ಲಿದ್ದಾಗ ಆ ಸ್ಥಾನದ ಫಲ ಏನಾಗುತ್ತದೆ ಎಂಬುದರ ಬಗ್ಗೆ ನಾವು ತಿಳ್ಕೊಬೇಕು ಹಾಗೆಯೇ ಹಿಂದೆ ಹೇಳಿದ ಹಾಗೆ ಈ ಪರ್ವ ಈ ಶುಕ್ರಪರ್ವ ಉಬ್ಬಿದ್ದರೆ ಶುಕ್ರಪರ್ವ ಸಾಮಾನ್ಯವಾಗಿ ಉಬ್ಬಿರುತ್ತದೆ ಆದರೆ ಕೆಲವರ ಹಸ್ತದಲ್ಲಿ ಮಾತ್ರ ಅದು ತಗ್ಗದಿರುತ್ತದೆ ಆದರೆ ಉಬ್ಬಿದ್ದರೆ ಏನು ಅರ್ಥ ಎಂಬುದನ್ನು ನೀವು ಮೊದಲು ತಿಳ್ಕೊಬೇಕು ಉಬ್ಬಿದ್ದರೆ ಅವರಿಗೆ ಅವರು ಆರೋಗ್ಯವಾಗಿರುತ್ತಾರೆ ಇವರು ಉಬ್ಬಿದವರು ಇದು ಉಬ್ಬಿದ್ದರೆ ಅವರು ಆರೋಗ್ಯವಾಗಿರುತ್ತಾರೆ ಹಾಗೆ ಸಾಮಾನ್ಯ ಒಬ್ಬಿರುತ್ತೆ ಕೆಲವರಿಗೆ ಮಾತ್ರ ತಗ್ಗಾಗಿರುತ್ತೆ ಆರೋಗ್ಯ ಅವರಿಗೆ ಹೇಳುವಂತಹ ಆರೋಗ್ಯ ಸಂಸ್ಥೆಗಳು ಏನೂ ಇರುವುದಿಲ್ಲ ಅವರು ದೃಢಗಾತರಾಗಿರುತ್ತಾರೆ ಶಕ್ತಿವಂತರಾಗಿರ್ತಾರೆ ಅವರು ಯಾವುದೇ ಕೆಲಸವನ್ನು ಮಾಡಲು ಶ್ರಮಪಟ್ಟು ದುಡಿತಾರೆ ಅವರು ದುಡಿಮೆಗೆ ತಕ್ಕ ಪ್ರತಿಫಲವು ಅವರಿಗೆ ದೊರೆಯುತ್ತೆ ಅವರು ಹಣಕಾಸಿನ ವಿಷಯದಲ್ಲಿ ಸದೃಢರಾಗಿರುತ್ತಾರೆ ಅವರಿಗೆ ಆದರೆ ಕೆಲವೊಮ್ಮೆ ಅವರು ತಮ್ಮ ಮಾನಸಿಕವಾದಂತಹ ಬೇಗನೆ ಕೋಪ ಮಾಡಿಕೊಳ್ಳುವುದು ಹಾಗೆಯೇ ದುಃಖಿಸುವುದು ಇದೆಲ್ಲವೂ ಅವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅವರು ಆರೋಗ್ಯವಾಗಿರುತ್ತಾರೆ ದೃಢವಾಗಿ ನಂಬುತ್ತಾರೆ ದೃಢವಾಗಿ ದುಡಿಯುತ್ತಾರೆ ಹಣಕಾಸಿನ ಬಗ್ಗೆಯೂ ಅವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಆದರೆ ಮಾನಸಿಕವಾಗಿ ಅವರು ಸ್ವಲ್ಪ ದುರ್ಬಲರಾಗಿರುತ್ತಾರೆ ಎಂಬುದರ ಸೂಚನೆ ಹಾಗೆ ಇದೆಲ್ಲಾದರೂ ತಗ್ಗಾಗಿದ್ದರೆ ಕೆಲವರು ಇಲ್ಲಿ ಮಾತ್ರ ಉಬ್ಬಿರುತ್ತೆ ಬಾಕಿ ಎಲ್ಲ ತಗ್ಗಾಗಿರುತ್ತೆ ಹಾಗೆ ತಕ್ಕಾಗಿದ್ದರೆ ಇಲ್ಲಿ ಇಷ್ಟಕ್ಕೆ ಉಬ್ಬಿದಂತೆ ಕಾಣ್ರೂ ಉಳಿದ ಕಡೆ ಅದು ತಗ್ಗಾಗಿರುತ್ತದೆ ಅವರು ದುರ್ಬಲಗಳು ಅವರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿರುತ್ತದೆ ಅವರು ಯಾವುದಾದ್ರೂ ರೋಗದಿಂದ ನರಳುತ್ತಿರುತ್ತಾರೆ ಇಲ್ಲವೇ ಅವರಿಗೆ ಕೆಲಸ ಮಾಡುವ ಶಕ್ತಿ ಇರೋದಿಲ್ಲ ಆಲಸ್ಯ ಸೋಮಾರಿತನ ಆದ್ದರಿಂದ ಅವರು ಯಾವುದೇ ರೀತಿಯಲ್ಲೂ ಅವರು ಕೆಲಸ ಮಾಡುವಂಥ ಸ್ಥಿತಿಯಲ್ಲಿರಲ್ಲ ದುರ್ಬಲವಾಗಿರುತ್ತಾರೆ ಆದುದರಿಂದ ಅವರು ಕೆಲಸ ಮಾಡಲ್ಲ ಹಾಗೆ ಅವರಿಗೆ ಸಂತಾನ ಭಾಗ್ಯದ ಭಾಗ್ಯವು ಕ್ಷೀಣವಾಗಿರುತ್ತದೆ ಅವರಿಗೆ ಸಂತಾನಗಳು ಹುಟ್ಟುವುದು ಕಷ್ಟ ಅಂತ ಹೇಳ್ಬೋದು ಆದರೆ ಅವರು ಯಾವುದೇ ಜೀವನದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಿಲ್ಲ ಎಂಬುದರ ಸೂಚನೆ ಹೀಗೆ ಇದರ ಬಗ್ಗೆ ನಾನು ಹೇಳಿದ ಮೇಲೆ ಈಗ ನಾನು ನಿಮಗೆ ಕೆಲವು ವಿಚಾರಗಳನ್ನು ಹೇಳಬೇಕಂತಿದ್ದೇನೆ ಅದೇನೆಂದರೆ ಈಗಲೇ ನಾನು ಹೇಳಿದ್ನಲ್ಲ ಇಂಟು ಅಥವಾ ಈ ಪ್ಲಸ್ ಚಿಹ್ನೆಯ ಮಹತ್ವ ಈ ಪ್ಲಸ್ ಚಿಹ್ನೆಯ ಏನು ಎಂಬುದನ್ನು ಅದನ್ನು ನಾನಿವತ್ತು ಹಸ್ತದ ಮಧ್ಯೆ ಅಂದರೆ ಹಸ್ತದ ಮಧ್ಯೆ ಬರುತ್ತೆ ಅಂದರೆ ಯಾವುದು ಈ ಹೃದಯ ರೇಖೆ ಮತ್ತು ಜ್ಞಾನ ರೇಖೆಗಳ ಮಧ್ಯೆ ಇಲ್ಲಿ ಬರುತ್ತೆ ಇಲ್ಲಿ ಬರುವಂತಹ ಈ ಚಿಹ್ನೆಯ ಬಗ್ಗೆ ನಾನು ಇವತ್ತು ಹೇಳಬೇಕಂತಿದ್ದೇನೆ ಆ ಚಿಹ್ನೆ ಹೆಂಗಿದ್ದರೆ ಹೇಗಾಗುತ್ತದೆ ಏನು ಅದರ ಸೂಚನೆ ಎಂಬುದನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಅಂದರೆ ಯಾವುದೇ ಒಂದು ವಿಷಯವನ್ನು ನೀವು ತಿಳ್ಕೊಬೇಕು ಅಂದರೆ ಇಂತಹ ವಿಚಾರಗಳು ನಿಮಗೆ ನಿರಂತರವಾಗಿ ಸಿಗಬೇಕಂದರೆ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಮಾಣಿಯಾಟ್ ಟೈಮ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ನೀವು ಒಮ್ಮೆ ಕ್ಲಿಕ್ ಮಾಡಿದ್ರೆ ಸಾಕು ಹಾಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಅಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮಗೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ಬರುತ್ತೆ ಆದುದರಿಂದ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಅದೇ ಥರ ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ನೀವು ಮೊದಲೇ ಸಿದ್ಧತೆ ಮಾಡಿಕೊಂಡ್ರೆ ಜೀವನದಲ್ಲಿ ಬರಬಹುದಾದ ಸಮಸ್ಯೆಗಳನ್ನು ನೀವು ಸುಲಭವಾಗಿ ಎದುರಿಸಲು ಸಾಧ್ಯ ಹಾಗೆಯೇ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೋತ್ಸಾಹ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಇನ್ನೂ ಉತ್ತಮವಾದಂತಹ ವಿಡಿಯೋಗಳನ್ನು ತಯಾರಿಸಲು ಸಾಧ್ಯವಾಗುತ್ತೆ ಹಾಗೆಯೇ ನೀವು ನಿಮ್ಮ ಭವಿಷ್ಯ ಏನಾದರೂ ತಿಳಿಬೇಕೆಂದರೆ ಇಲ್ಲಿ ಕೊಟ್ಟಿರುವಂತಹ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಏನು ಮಾಡಬೇಕು ಮುಂದೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸ್ಕೊಡ್ಲಾಗುತ್ತೆ ಅದೇ ಥರ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಈಗ ನಾನು ವಿಷಯಕ್ಕೆ ಬರ್ತೇನೆ ಅಂದರೆ ಸಾಮಾನ್ಯವಾಗಿ ಇಲ್ಲಿ ನೋಡಿ ಹೀಗೆ ಇದು ನೋಡಿ ಇಲ್ಲಿಂದ ಹೀಗೆ ಒಂದು ಲೈನು ಹೀಗೆ ಒಂದು ಲೈನು ಹೀಗೆ ಬಂದಿದ್ದಾರೆ ಹೀಗೆ ಇಂಟು ಆಗಿದ್ದಾರೆ ಈ ಥರ ಇಂಟು ಚಿಹ್ನೆ ನಿಮ್ಮ ಹಸ್ತದಲ್ಲಿದ್ದಾರೆ ಹೀಗೆ ಚಿಹ್ನೆ ಇದ್ದರೆ ಕೈ ಮಧ್ಯದಲ್ಲಿ ನಿಮಗೆ ಸಾಲ ಬಾಧೆ ಬೇರೆಯವರ ಋಣ ಬಾಧೆ ನಿಮ್ಮನ್ನು ಯಾವಾಗಲೂ ಕಾಡುತ್ತಿರುತ್ತದೆ ಸಾಲ ಮಾಡಬಾರದು ಆದ್ದರಿಂದ ನೀವು ಹೆಚ್ಚಿನ ಸಾಲ ಮಾಡಲು ಯೋಚನೆ ಮಾಡಬೇಕು ಸಾಲ ಮಾಡಲು ತೀರ್ಸೋಕ್ಕೆ ಮೊದಲೇ ದಾರಿಯನ್ನು ಕಂಡುಕೊಂಡು ನೀವು ಸಾಲ ಮಾಡಬೇಕು ಆದರೆ ನಿಮ್ಮಲ್ಲಿ ಹಣ ಬಂದ ಕೂಡಲೇ ಸಾಲ ತೀರಿಸಬೇಕು ಇಲ್ಲದಿದ್ದರೆ ಅದರಿಂದ ತುಂಬ ತೊಂದರೆ ಆಗುತ್ತದೆ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು ಗೆಳೆಯರು ನಿಮ್ಮ ನಂಬಿದ ಗೆಳೆಯರೇ ನಿಮಗೆ ವಂಚನೆ ಮಾಡಬಹುದು ಹಾಗಾಗಿ ನೀವು ದುಃಖಕ್ಕೆ ಒಳಗಾಗ್ತೀರಿ ಧನ ನಷ್ಟ ನಿಮಗೆ ಕಾಡಬಹುದು ಧನ ನಷ್ಟ ಅಂದರೆ ಹಣಕಾಸಿನದಲ್ಲಿ ನಷ್ಟ ಸಂಭವಿಸಬಹುದು ನಿಮಗೆ ದುಃಖವಾಗಬಹುದು ಬೇಸರವಾಗಬಹುದು ಯಾಕಂದರೆ ನೀವು ನಂಬಿದವರೇ ನಿಮ್ಮನ್ನು ಮೋಸ ಮಾಡಿ ನಿಮಗೆ ವಂಚನೆ ಮಾಡಿ ನಿಮಗೆ ಅಂತಹ ಸ್ಥಿತಿಯನ್ನು ತಂದಿಡುತ್ತಾರೆ ಎಂಬುದು ಈಗಿದ್ದಾಗ ಇದು ಆ ಕ್ರಮೇಣ ಒಂದೊಂದು ಸರಿ ಆಗಿ ಲೈನ್ಗಳು ಹೀಗಿದ್ದರೂ ಸಹ ಅದು ಅಳಿಸಿ ಹೋಗುವಂಥ ಸಾಧ್ಯತೆ ಇದೆ ಆವಾಗ ನಿಮ್ಮ ಜೀವನ ಸರಿದಾರಿಗೆ ಬಂದಿದೆ ಎಂದು ಅರ್ಥ ಆದರೆ ಈ ಥರ ಚಿಹ್ನೆ ಇದ್ದಾಗ ನಿಮ್ಮ ಗ್ರಹಗತಿ ಆ ರೀತಿ ಇದೆ ಎಂಬುದನ್ನು ನೀವು ತಿಳ್ಕೊಬೇಕಾಗುತ್ತೆ ಆವಾಗ ನಿಮಗೆ ನೀವು ಆದುದರಿಂದ ಸ್ನೇಹಿತರನ್ನು ಅಥವಾ ಇನ್ಯಾರನ್ನಾದರೂ ನಂಬುವುದು ಅಷ್ಟು ಒಳ್ಳೆಯದಲ್ಲ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಬಹಳ ಯೋಚನೆ ಮಾಡಬೇಕು ಬಹಳ ಯೋಚನೆ ಮಾಡಿ ನೀವು ಕೆಲಸವನ್ನು ತಗೊಬೇಕು ಯಾರ್ದಾದರೂ ಜೊತೆಯಲ್ಲಿ ನೀವು ವ್ಯವಹಾರ ನಡೆಸಬೇಕಾದರೂ ನೀವು ತುಂಬ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲದಿದ್ದರೆ ಈ ಥರ ಚಿಹ್ನೆ ಇದ್ದವರು ಮೋಸ ಹೋಗಿ ಧನನಷ್ಟ ಮತ್ತು ಮಾನನಷ್ಟ ಎಲ್ಲವನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಸೂಚನೆ ಇದು ಈಗ ನೋಡಿ ಮತ್ತೊಂದು ಚಿಹ್ನೆಯನ್ನು ನಾನು ನಿಮಗೆ ತೋರಿಸ್ತೇನೆ ಆಲ್ರೈಟ್ ನಿಮಗೆ ಗೊತ್ತಿದೆ ಆಲ್ರೈಟ್ ಇದು ನಮ್ಮ ಇದು ನಮ್ಮ ಹೃದಯ ರೇಖೆ ಈ ಹೃದಯ ರೇಖೆಯಿಂದ ಹೀಗೆ ಹೀಗೆ ಒಂದು ಚಿಹ್ನೆ ಇದ್ದರೆ ಹೃದಯ ರೇಖೆಯಲ್ಲಿ ಹತ್ರಕ್ಕೆ ಮಾತ್ರ ಅದು ಕೆಳಗೆ ಬಂದಿರೋದಿಲ್ಲ ಇಲ್ಲಿ ಬಂದಿರಲ್ಲ ಇಲ್ಲಿಗೆ ಈ ಹೃದಯ ರೇಖೆ ಮಾತ್ರ ತಜ್ಜು ಮಾಡಿಕೊಂಡಿರುತ್ತದೆ ಈ ರೀತಿ ಇದ್ದಾಗ ಈ ರೀತಿ ಇದ್ದಾಗ ಅನ್ಯರ ಪ್ರಭಾವಕ್ಕೆ ಒಳಗಾಗುತ್ತಾರೆ ಅವರು ಅನ್ಯರ ಪ್ರಭಾವಕ್ಕೆ ಒಳಗಾಗಿ ಅವರು ಹೇಳಿದಂತೆ ಕೇಳಿ ಬದುಕುವ ವ್ಯಕ್ತಿಯಾಗಿರುತ್ತಾರೆ ಹೀಗಿದ್ದಾಗ ಅವರು ಅನ್ಯರ ಪ್ರಭಾವಕ್ಕೆ ಬೇರೆಯವರ ಮಾತಿಗೆ ಬಲಿಯಾಗಿ ಅವರು ಹೇಳಿದಂತೆ ಕುಣಿಯುವ ಹೆಂಗಸಾದರೆ ಗಂಡಸಿನ ಮಾತಿಗೆ ಗಂಡಸಾದರೆ ಹೆಂಗಸಿನ ಮಾತಿಗೆ ಮರುಳಾಗಿ ಅವರು ಹೇಳಿದಂತೆ ನಡೆದುಕೊಂಡು ತನ್ನ ಸಂಸಾರವನ್ನೇ ಹಾಳು ಮಾಡಿಕೊಳ್ಳುವಂತಹ ಸ್ಥಿತಿಗೆ ತಲುಪುತ್ತಾರೆ ಅಂದರೆ ಅವರು ಯಾರದಾದರೂ ಮಾತಿಗೆ ಮಾತಿನ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ವ್ಯಕ್ತಿಗಳ ಈ ಕೈಗಳಲ್ಲಿ ಇಂತಹ ಚಿಹ್ನೆಗಳಿರುತ್ತೆ ಆದುದರಿಂದ ಅಂತಹ ವ್ಯಕ್ತಿಗಳು ಯಾರದಾದರೂ ನೀವು ಸ ಗೆಳೆತನ ಬೆಳೆಸಬೇಕಾದರೆ ಬಹಳ ಎಚ್ಚರಿಕೆಯಿಂದ ನೀವು ಮೋಸ ಹೋಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿಕೊಂಡು ಅವರ ಮಾತಿಗೆ ಸರಣಾಗಿ ಬದುಕುವಂತಹ ಅವರ ಮಾತು ಹೇಳ್ತಿರುವುದು ಸರಿನಾ ತಪ್ಪೋ ಎಂದು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಒಂದು ರೀತಿಯನ್ನು ಬೆಳೆಸಿಕೊಂಡಿರಬೇಕು ಯಾಕಂದರೆ ಅಲ್ಲದೆ ಅವರ ಮಾತು ಕೇಳಿ ನೀವು ಹೋದರೆ ನೀವು ಮೋಸ ಆಗ್ತೀರಿ ನಿಮ್ಮಲ್ಲಿರುವ ಹಣವನ್ನು ಸಂಪತ್ತನ್ನು ನೀವು ಕಳೆದುಕೊಳ್ಳುತ್ತೀರಿ ಎಂಬುದರ ಸೂಚನೆ ಅಂದರೆ ನೀವು ಯಾರನ್ನಾದರೂ ನಂಬಿ ಆದರೆ ಯಾರ ಮಾತನ್ನು ಕೇಳಿ ಅವರು ಹೇಳಿದಂಗೆ ನೀವಿರಬೇಡಿ ನೀವೇ ನಿಮ್ಮ ಸ್ವಂತವಾಗಿ ಯೋಚನೆ ಮಾಡೋಂಥ ಒಂದು ಕೆಪಾಸಿಟಿ ಇರಬೇಕು ಎಂಬುದು ಅದರ ಸೂಚನೆ ಇನ್ನು ನೋಡಿ ಈಗ ನೋಡಿ ಇದು ಈಗ ಈಗ ನೋಡಿ ಈಗ ಅಂದರೆ ಈಗ ಈ ಜ್ಞಾನ ರೇಖೆಗೆ ತಾಗಿಕೊಂಡು ಅದು ಮುಂದಕ್ಕೆ ಹೋಗಿರೋದಿಲ್ಲ ತಾಗಿಕೊಂಡು ಒಂದು ಪ್ರಶಸ್ತಿ ಇದ್ದರೆ ತಾಗಿಕೊಂಡು ಅದೇ ಅದು ಕೈ ಮಧ್ಯದಲ್ಲಿ ರೇಖೆಯಲ್ಲಿದ್ದರೆ ಬುದ್ಧಿವಂತ ಇವರು ತುಂಬ ಜ್ಞಾನರಾಗಿರ್ತಾರೆ ತುಂಬ ಬುದ್ಧಿವಂತರಾಗಿರುತ್ತಾರೆ ಅವರು ಏನೇ ಕೆಲಸ ಮಾಡಿದ್ರು ಬುದ್ಧಿವಂತಿಕೆಯಿಂದ ಮಾಡುತ್ತಾರೆ ಆದರೆ ಈ ವ್ಯಕ್ತಿಗಳು ತನ್ನ ಈ ಬುದ್ಧಿವಂತಿಕೆಯನ್ನು ಬೇರೆಯವರನ್ನು ಹೇಗೆ ತನ್ನತ್ತ ಸೆಳೆಯಬೇಕು ಅವರಿಂದ ತನ್ನ ಹೇಗೆ ಹಣವಂತನಾಗಬೇಕು ಬೇರೆಯವರ ದುಡಿಮೆಯಲ್ಲಿ ನಾನು ಹೇಗೆ ಶ್ರೀಮಂತನಾಗಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡುತ್ತಾರೆ ಅಂದರೆ ಇದಿದ್ದಾಗ ನೀವು ಬೇರೆಯವರಿಗೆ ಶರಣಾಗುವಂತಹ ವ್ಯಕ್ತಿಯಾಗಿರ್ತೀರಿ ಆದರೆ ಈ ಜ್ಞಾನ ರೇಖೆಗೆ ಬಂದಾಗ ನೀವು ಬುದ್ಧಿವಂತಿಕೆಯಿಂದ ಬೇರೆಯವರನ್ನು ಯಾವ ರೀತಿ ತಮ್ಮತ್ತ ಸೆಳೆದು ಅವರ ದುಡಿಮೆಯಿಂದ ನೀವು ಬದುಕಬೇಕೆಂದು ಬಯಸ್ತೀರಿ ಅವರಲ್ಲಿರುವಂಥ ಹಣಕಾಸಿನ ಬಗ್ಗೆಯನ್ನು ನೀವು ಯಾವ ರೀತಿ ಬಳ ಬಳಸಿಕೊಳ್ಳಬೇಕು ತನಗಾಗುವಂತೆ ತನ್ನ ಸಹಾಯವಾಗುವಂತೆ ಹೇಗೆ ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಿ ಧನಲಾಭ ಮಾಡಿಕೊಳ್ಳುತ್ತಾರೆ ಅಂತಹ ವ್ಯಕ್ತಿಗಳು ಅಂದರೆ ಅವರು ಸ್ವಾರ್ಥಿಗಳಾಗಿರುತ್ತಾರೆ ಸ್ವಾರ್ಥ ಚಿಂತನೆ ಅಂದರೆ ಬೇರೆಯವರಿಂದ ತನಗೇನಾಗುತ್ತೆ ತನಗೇನು ಸಿಗುತ್ತೋ ಅದನ್ನು ತಳೆದುಕೊಳ್ಳಲು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸುತ್ತಾರೆ ಹೀಗೆ ತನ್ನ ಜೀವನದಲ್ಲಿ ತಾನು ಯಾವನನ್ನು ಮಾಡಬೇಕೋ ಅದನ್ನು ಬೇರೆಯವರ ಮೂಲಕ ಮಾಡಿಸಿಕೊಂಡು ತನ್ನ ಜೀವನವನ್ನು ಸುರಕ್ಷಿತ ಮಾಡಿಕೊಳ್ಳುತ್ತಾರೆ ಬೇರೆಯವರ ಬಗ್ಗೆ ಏನಿಗೆ ಚಿಂತೆಯೇ ಇರುವುದಿಲ್ಲ ಬೇರೆಯವರಿಗೆ ಅನ್ಯಾಯ ಮಾಡುವುದು ಅಥವಾ ಅವರಿಗೆ ಅನ್ಯಾಯ ಆಗುತ್ತದೆ ಏನಾಗುತ್ತೆ ಎಂಬುದರ ಬಗ್ಗೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅವರನ್ನು ಸೆಳೆದು ಅವರ ದುಡಿಮೆಯಿಂದ ನೀವು ಸುಖವಾಗಿ ಜೀವನ ಮಾಡುವಂಥ ಸ್ವಾರ್ಥಿಗಳಾಗಿರುತ್ತೀರಿ ಅಂದರೆ ಈ ರೀತಿ ನೀವು ಆಗುವುದರಿಂದ ಇಂತಹ ವ್ಯಕ್ತಿಗಳ ಇಂತಹ ವ್ಯಕ್ತಿಗಳ ಬಗ್ಗೆ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಸಹವಾಸ ಮಾಡಬೇಕಾದ್ರೆ ಅವರ ಹಸ್ತ ಅವರ ಹಸ್ತದಲ್ಲಿ ಹೇಗಿದೆ ಎಂಬುದನ್ನು ನೋಡಿಕೊಂಡು ನೀವು ಜೀವನ ಮಾಡುವುದು ಅವಶ್ಯಕ ಇಲ್ಲದಿದ್ದರೆ ನೀವು ನೀವು ದುಡಿದಿದ್ದನ್ನು ಇತರರೇ ಕೊಟ್ಟುಬಿಟ್ಟು ಅವರಲ್ಲಿ ನಿಮ್ಮ ಜೀವನವು ಹಾಳಾಗಿ ಹೋಗುತ್ತದೆ ಈಗ ನಾನು ಹೇಳಿದ ಮೂರು ಚಿಹ್ನೆಗಳು ಈಗ ಒಂದು ಇತರ ಚಿಹ್ನೆಗಳಿದ್ದಾಗ ಏನಾಗುತ್ತದೆ ಎಂಬುದನ್ನು ಹೇಳಿದೆ ಈ ಥರ ಚಿಹ್ನೆಗಳಿದ್ದಾಗ ಎಂಬುದನ್ನು ಹೇಳಿದೆ ಇದು ಸ್ವಾರ್ಥ ಚಿಹ್ನೆ ಇದು ಇದು ಬೇರೆಯವರಿಂದ ಮೋಸ ಹೋಗುವುದು ಅವರಿಗಾಗಿ ನೀವು ದುಡಿಯುವುದು ಇದು ನೀವು ನಿಮ್ಮ ಧನನಷ್ಟುಣಾಧೆ ಸಾಲ ನಿಂದಾಗಿ ನೀವು ಲಾಸ್ ಆಗುವಂಥದ್ದು ಅಂದರೆ ನಿಮ್ಮ ದುಡಿಮೆ ನಿಮಗಲ್ಲದೆ ಬೇರೆಯವರಿಗೆ ಕೊಟ್ಟು ನೀವು ಹಾಳಾಗುವಂತಹ ರೀತಿಯನ್ನು ನೀವು ತಿಳಿಸುತ್ತದೆ ಅಂದರೆ ನಿಮ್ಮ ನಂಬಿದವರೇ ನಿಮಗೆ ಮೋಸ ಮಾಡುವಂಥ ಸಂಜೆ ಅಂದರೆ ಈ ಮೂರು ಚಿಹ್ನೆಗಳು ಕೈ ಮಧ್ಯದಲ್ಲಿ ಬಂದಾಗ ಕೈ ಮಧ್ಯದಲ್ಲಿ ಬಂದಾಗ ಏನಾಗುತ್ತದೆ ಎಂಬುದರ ಬಗ್ಗೆ ಈಗಿದರೆಗೂ ತಿಳಿದುಕೊಂಡಿದ್ದೀರಿ ಇಂತಹ ಹಲವಾರು ವಿಚಾರಗಳಿವೆ ಅಂತಹ ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಅದಕ್ಕಾಗಿ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮಗೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ಕೂಡಲೇ ನಿಮ್ಮ ಮೊಬೈಲ್ಗೆ ಟಿನ್ ಅಂತ ನೋಟಿಫಿಕೇಷನ್ ಬರುತ್ತೆ ನೀವು ಪ್ರತಿಯೊಂದು ವೀಡಿಯೋವನ್ನು ನೋಡಿ ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ತಿಳಿದುಕೊಂಡು ಜೀವನವನ್ನು ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂಬುದನ್ನು ನೀವು ಮಾಡಿಕೊಂಡರೆ ನಿಮ್ಮ ಜೀವನ ಸುಖವಾಗಿರುತ್ತದೆ ಅಂದರೆ ಈ ಥರ ಕಷ್ಟದ ಚಿಹ್ನೆಗಳು ಅಥವಾ ಅಶುಭ ಚಿಹ್ನೆಗಳು ನಿಮ್ಮ ಪರಿಶ್ರಮದಿಂದ ಅದನ್ನು ನಿವಾರಿಸಿಕೊಂಡು ಮುಂದೆ ಹೋದರೆ ನೀವು ಜೀವನದಲ್ಲಿ ಸುಖವಾಗಿರಬಹುದು ಅಂದರೆ ಇಂತಹ ಚಿಹ್ನೆಗಳಿದ್ದಾಗ ನೀವು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ನೀವು ಗುರಿ ಶ್ರಮದಿಂದ ನೀವು ಮಾಡಿ ಕೆಲಸ ಮಾಡಿಕೊಂಡ್ರೆ ನೀವು ಏನು ಬೇಕು ಅದನ್ನೆಲ್ಲ ಮಾಡಿಕೊಂಡ್ರೆ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತದೆ ಅದಕ್ಕಾಗಿ ನೀವು ಏನು ಬೇಕು ಅದನ್ನು ನೀವು ಮುಂದೆ ಮಾಡಬೇಕು ಹೀಗೆ ಇಲ್ಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನೆಲ್ಲವೂ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ ನಿಮಗೇನೋ ಭವಿಷ್ಯ ಏನೋ ತಿಳಿಯಬೇಕಂದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಏನು ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತದೆ ನೀವು ಹಾಗೆ ಮಾಡಿದರೆ ನಿಮಗೆ ಭವಿಷ್ಯ ತಿಳಿಯಲಾಗುತ್ತದೆ ನಿಮಗೆ ಭವಿಷ್ಯ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೋತ್ಸಾಹ ನಮಗೆ ಅತಿ ಮುಖ್ಯ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ